ಎಲ್ರಿಗೂ ನಮಸ್ಕಾರ. ನಮಸ್ಕಾರ. ಇದಕ್ಕೆ ಮೊದಲು ನಾವೆಲ್ಲರೂ ಪ್ರೆಸ್ ಮೀಟ್ ಆದಾಗ ಮೀಟ್ ಆಗಿದ್ವಿ. ಆವಾಗ ನಾವೆಲ್ಲರೂ ನಮ್ಮ ಸಿನಿಮಾ ಬಗ್ಗೆ ತುಂಬಾ ಹೇಳಿಕೊಂಡಿದ್ವಿ. ಇವತ್ತಿನ ದಿನ ನಿಮ್ಮೆಲ್ಲರ ಜೊತೆ ನಾವು ಸಿನಿಮಾ ನೋಡಿದೀವಿ. ನಿಮ್ಮೆಲ್ಲರಿಗೂ ನಮ್ಮ ಸಿನಿಮಾ ಇಷ್ಟ ಆಗಿದೆ ಅಂತ ನಾನು ನಂಬಿದ್ದೀನಿ. ಅದಕ್ಕೆ ನಿಮ್ಮಲ್ಲಿರುವ ಈ ಉತ್ಸಾಹ ಮತ್ತೆ ಲವ್ಲವ್ಕೆನೇ ಕಾರಣ ಆಗ್ತಾ ಇದೆ. ಎಲ್ಲರ ಜೊತೆನೂ ಚೆನ್ನಾಗಿ ಬೆರೆತು ಎಲ್ಲರನ್ನೂ ಒಬ್ಬೊಬ್ಬರನ್ನೇ ಕರೆದು ಇಂಟರ್ವ್ಯೂ ಮಾಡಿ ಒಪಿನಿಯನ್ಸ್ ತಗೊಂಡು ಮಾಡ್ತಾ ಇದ್ದೀರಾ. ಇದು ದಯವಿಟ್ಟು ಎಲ್ಲ ಜನಗಳಿಗೂ ಮುಟ್ಟೋ ಹಾಗಾಗಲಿ, ಈ ಸಿನಿಮಾಗೆ ಮತ್ತೆ ಮತ್ತೆ ಜನ ಬಂದು ನೋಡೋ ಹಾಗಾಗಲಿ, ಈ ಥರ ಸಿನಿಮಾಗೆ ನಿಜವಾಗ್ಲೂ ಮೌತ್ ಪಬ್ಲಿಸಿಟಿ ತುಂಬ ಅಗತ್ಯ. ಪ್ಲೀಸ್ ಇದಕ್ಕೆ ಹೆಲ್ಪ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನನ್ನ ಮಗಳು ಕ್ಯಾರೆಕ್ಟರ್ ಮಾಡಿದ್ದಾಳೆ ಅಮೃತ. ನಾನು ಸೃಷ್ಟಿಯನ್ನು ಪಾತ್ರನ ನಿಭಾಯಿಸಿದ್ದೀನಿ. ಈ ಮೂವಿಗೆ ನಿಮ್ಮೆಲ್ಲರೂ ಸಪೋರ್ಟ್ ಬೇಕು, ಓಪನ್ ಮೈಂಡ್ ಬೇಕು. ಹೊಸ ಥರದ ಮೂವಿನ ನೀವೆಲ್ಲರೂ ಎನ್ಕರೇಜ್ ಮಾಡಿ ಬಂದು ನೋಡಿ ಸಪೋರ್ಟ್ ಮಾಡ್ತಾ ಇದ್ದೀರಾ. ಹಾಗೆ ನಮ್ಮ ಸಿನಿಮಾನೂ ಸಪೋರ್ಟ್ ಮಾಡಿ, ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಬೇಕು ಅಂತ ನಾನು ಎಲ್ಲರೂ ರಿಕ್ವೆಸ್ಟ್ ಮಾಡ್ಕೋತೀನಿ. ಇದು ಒಂದು ಹೊಸ ಪ್ರಯತ್ನ ಅಂತ ಹೇಳಲ್ಲ, ಆಲ್ರೆಡಿ ಬಂದಿರೋಂಥ ಜಾನರು, ಬಟ್ ಕನ್ನಡದಲ್ಲಿ ಮೊದಲನೇ ಸಲ ಬರ್ತಿರೋಂಥ ಒಂದು ಜಾನರ್ ಇದು. ಸೈಫೈ ಫ್ಯಾಂಟಸಿ ಡ್ರಾಮಾ ಮೂವಿ. ಸೊ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ. ಬರೀ ಫ್ಯಾಂಟಸಿ ಡ್ರಾಮಾ ಮಾತ್ರ ಇಲ್ಲ, ಅದರಲ್ಲಿ ಒಂದು ಮೆಸೇಜ್ ಕೂಡ ಇದೆ. ಈಗಿನ ಯುವ ಪೀಳಿಗೆಗೆ ಬೇಕಾಗಿರುವಂಥ ಒಂದು ಮೆಸೇಜ್ ಇದೆ. ತಂದೆ ತಾಯಿಗೆ ನಾವು ತಂದೆ ತಾಯಿನ ಹೇಗೆ ನೋಡ್ಕೋತೀವಿ, ತಂದೆ ತಾಯಿ ಎಕ್ಸ್ಪೆಕ್ಟೇಷನ್ಸ್ ಏನು, ನಾವು ಹೇಗಿರ್ತೀವಿ ತಂದೆ ತಾಯಿ ಜೊತೆ ಅನ್ನೋ ಒಂದು ಮೆಸೇಜ್ ಕೂಡ ಇದೆ. ಸೊ ನೀವೆಲ್ಲರೂ ಬಂದು ನೋಡಿ, ನಮ್ಮನ್ನ ಆಶೀರ್ವದಿಸಿ, ಸಪೋರ್ಟ್ ಮಾಡಿ. ಎಸ್, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ಪ್ರತಿಕ್ಷಣ.